ಅಮೆರಿಕದ ನ್ಯೂ ಜರ್ಸಿಯಲ್ಲಿ ಇಡಾ ಚಂಡಮಾರುತದಿಂದ ಸಂಭವಿಸಿದ ಭಾರಿ ಪ್ರವಾಹದಲ್ಲಿ ಭಾರತೀಯ ಸಂಜಾತರಾದ ಇಬ್ಬರು ನಾಪತ್ತೆಯಾಗಿದ್ದಾರೆ. ಇವರ ಪತ್ತೆಗೆ ಡ್ರೋನ್ ಮತ್ತು ಬೋಟ್ಗಳ ಮೂಲಕ ಶೋಧ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ನಿಧಿ ರಾಣಾ ಮತ್ತು ಆಯುಷ್ ರಾಣಾ ನಾಪತ್ತೆಯಾದವರು. ಆಯುಷ್ ಅವರ ಕಾರು ಬುಧವಾರ ಪ್ರವಾಹದಲ್ಲಿ ಸಿಲುಕಿಕೊಂಡಿತ್ತು. ಅವರು ಕಾಣಿಸಿಕೊಂಡಿದ್ದು ಅದೇ ಕೊನೆ ದಿನ ಎಂದು ನಾರ್ತ್ ಜರ್ಸಿ ಕಾಮ್ ವರದಿ ಮಾಡಿದೆ. ಎರಡು ಬೋಟ್ಗಳು ಮತ್ತು ಮೂರು ಡ್ರೋನ್ಗಳನ್ನು ಶೋಧ ಕಾರ್ಯಾಚರಣೆಗೆ ಬಳಸಲಾಗುತ್ತಿದೆ. ರಕ್ಷಣಾ ತಂಡಗಳು ಮೊರಿಯಲ್ಲೂ ಶೋಧ ನಡೆಸಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಚಂಡಮಾರುತದಿಂದಾಗಿ ಇದುವರೆಗೆ 40ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಭಾರತ ಸಂಜಾತರಾದ ಮಾಲತಿ ಕಾಂಚೆ ಹಾಗೂ ಧನುಷ್ ರೆಡ್ಡಿ ಇತ್ತೀಚೆಗೆ ಸಾವಿಗೀಡಾಗಿದ್ದರು.